ಹಾಯ್ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ಕೆ ಜಿ ಎಫ್ ಚಿತ್ರ ಈ ಫಿಲಮ್ ಬಗ್ಗೆ ತುಂಬ ಜನ ಫ್ರೆಂಡ್ಸು ಹೋಗಿ ನೋಡ್ಕೊಬಂದವ್ರು ಹೇಳಿದರು, ಮೂವಿ ಸೂಪರ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಕನ್ನಡದಲ್ಲಿ ಇದೇ ಫಸ್ಟು ಈ ರೀತಿ ಮೂವಿ ಬಂದಿರೋದು ಅಂತ ಫೀಡ್ಬ್ಯಾಕ್ ಕೊಟ್ಟ ಎಲ್ಲ ಫ್ರೆಂಡ್ಸ್ಗೂ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನು ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಏನಂದರೆ, ಇದ್ರ ಜೊತೆಗೆ ಕೆ ಜಿ ಎಫ್ ಚಿತ್ರದ ಪೈರಸಿ, ಕೆ ಜಿ ಎಫ್ಗೂ ಕೂಡ ಪೈರಸಿ ಭೂತ ಅಂಟ್ಕೊಂಡಿದೆ. ಕೆಲವೊಂದು ಕಡೆ ಕೆ ಜಿ ಎಫ್ ಬೇರೆ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿರುವಂಥ ಕೆಲವೊಂದು ಸಿ ಡಿ ಡಿ ವಿಡಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಕೆಲವೊಂದು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿ ಮೊಬೈಲಲ್ಲೂ ನೋಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಅದನ್ನು ಅನುಸರಿಸೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆ ಜಿ ಎಫ್ ಚಿತ್ರ ಒಂದು ಒಳ್ಳೆ ಕ್ವಾಲಿಟಿ ಚಿತ್ರ, ಒಂದು ಒಳ್ಳೆ ಹೈ ಬಜೆಟ್ ಮೂವಿ, ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಚಿತ್ರ. ಈ ಚಿತ್ರನ ನಾವು ಹೋಗಿ ಥಿಯೇಟ್ರಲ್ಲಿ ನೋಡಿದ್ರೇ ಅದರಲ್ಲಿ ಸಿಗುವಂಥ ಮಜಾನೇ ಬೇರೆ ಇರುತ್ತೆ. ಅದನ್ನು ಬಿಟ್ಟು ಮೊಬೈಲಲ್ಲಿ ಟಿ ವಿನಲ್ಲಿ ನೋಡೋದ್ರಿಂದ ಯಾವ ಮಜಾನೂ ಸಿಕ್ಕಲ್ಲ, ನಿಮ್ಗೆ ಯಾವ ಎಫೆಕ್ಟು ಗೊತ್ತಾಗಲ್ಲ, ವಿಜುವಲ್ ಸೌಂಡು ಇವೇ ಕೇಳಿಸುತ್ತೆ ಹೊರತು ಒಂದು ಡೈಲಾಗ್ಸ್ ಆಗಲಿ ಏನೇ ಆಗಲಿ ನಿಮಗೆ ಕ್ಲಾರಿಟಿ ಸಿಕ್ಕಲ್ಲ. ಅದನ್ನೇ ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿ, ಒಂದು ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ಎಫೆಕ್ಟ್ ಗೊತ್ತಾಗುತ್ತೆ. ಮತ್ತು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನ ಬೇರೆ ಫಿಲಮ್ ಇಂಡಸ್ಟ್ರಿಯವರು ಕೇಳ್ಪಟ್ಟಂಗೆ ಹೇಳಿಸ್ತಾ ಇದ್ರು, ಕನ್ನಡ ಫಿಲಮ್ ಇಂಡಸ್ಟ್ರಿ ಲೋ ಬಜೆಟ್ ಫಿಲಮ್ ಮಾಡ್ತಾರೆ, ಈ ಬಜೆಟ್ ಫಿಲಮ್ ಮಾಡಲ್ಲ, ಒಂದು ಕ್ಲಾರಿಟಿ ಇರಲ್ಲ, ಒಂದು ಸೌಂಡ್ ಎಫೆಕ್ಟ್ ಇರಲ್ಲ ಅಂತ. ಅದೆಲ್ಲ ಸುಳ್ಳು ಅಂತ ಕೆ ಜಿ ಎಫ್ ಚಿತ್ರ ಪ್ರೂವ್ ಮಾಡಿದೆ. ಯಾಕಂದರೆ ಕೆ ಜಿ ಎಫ್ ಫಿಲಮ್ನ ಹೋಗಿ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಒಳ್ಳೆ ವಿಜುವಲ್, ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ, ಒಳ್ಳೆ ಸೌಂಡ್ ಎಫೆಕ್ಟ್ ಸಿಗುತ್ತೆ, ಒಂದು ಒಳ್ಳೆ ಮಜಾ, ಆ ಮಜಾ ಸಿಕ್ಕದೇ ಬೇರೆ. ಜೊತೆಗೆ ಪ್ರಶಾಂತ್ ನೀರ್ ಡೈರೆಕ್ಷನ್ ಮಾತ್ರ ಎಕ್ಸಿಲೆಂಟ್ ಆಗಿದೆ. ಇದ್ರ ಜೊತೆಗೆ ನಮ್ಮ ಯಶಣ್ಣ ಅಭಿನಯನು ಕೂಡ ತುಂಬ ಅದ್ಭುತವಾಗಿದೆ. ಇದೆಲ್ಲದ್ರದ್ದು ಜೊತೆಗೆ ಕೂಡ ಗರುಡನರ ಪಾತ್ರ ಮಾಡಿರುವಂಥ ನಮ್ಮ ರಾಮು ಅಣ್ಣನ ಅಭಿನಯನು ಕೂಡ ಮಾತ್ರ ಸೂಪರ್ ಆಗಿದೆ. ಸೊ ಈ ಎಲ್ಲ ಮಜಾ, ಪ್ರತಿಯೊಂದು ಆ್ಯಕ್ಷನ್ನು ಎಲ್ಲನೂ ನೀವು ಹೋಗಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೇ ಮಜಾ ಇರುತ್ತೆ, ಥಿಯೇಟ್ರಲ್ಲಿ ನೋಡಿದ್ರೇ ಮಜಾ ಇರುತ್ತೆ. ಸೊ ಆದಷ್ಟು ಈ ಪೈರಸಿ ಸಿ ಡಿ ಡಿ ವಿಡಿಗಳನ್ನ ತೊಗೊಂಡು ನೋಡೋದನ್ನ ಬಿಡಿ, ಜೊತೆಗೆ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ನೋಡೋದನ್ನ ಬಿಡಿ ಅಂತ ಹೇಳ್ತೀನಿ ನಾನು. ಸೊ ಅದನ್ನು ನೀವು ಪಾಲಿಸಲೇಬೇಕು ಅಂತ ನಾನು ಹೇಳೋಕ್ಕಾಗಲ್ಲ, ಅದು ಪಾಲಿಸೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ನಾನು ಹೇಳಿರೋ ಮಾತನ್ನ ನೀವು ಪಾಲಿಸ್ತೀರಾ, ಇಲ್ಲ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾವು ಹೋಗಲ್ಲ, ನಾವು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ತೀವಿ ಅಂದರೆ ನಿಮ್ಗೆ ಬಿಟ್ಟಿದ್ದು. ಸೊ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ. ಥಿಯೇಟ್ರಲ್ಲಿ ಹೋಗಿ ನೋಡೋದ್ರಿಂದ ಸಿಕ್ಕ ಮಜಾನೇ ಬೇರೆ. ಸೊ ಥಿಯೇಟ್ರಲ್ಲಿ ಹೋಗಿ ನೋಡಿ, ಮತ್ತೆ ನೋಡಿಲ್ಲ ಅಂದವರು ಹೋಗಿ ನೋಡಿ, ಹೇಗಿದೆ ಅಂತ ಕೆ ಜಿ ಎಫ್ ಚಿತ್ರದ ಬಗ್ಗೆ ಫೀಡ್ಬ್ಯಾಕ್ ಕೊಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೊತೆಗೆ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್, ಬಾಯ್, ಟೇಕ್ ಕೇರ್.